ಎಲ್ಲರೂ ನಮಸ್ಕಾರ, ನೀವು ನೋಡ್ತೀರಾ ರೊಕ್ಕ ಅನಾಲಿಟಿಕ್ ಯೂಟ್ಯೂಬ್ಸ್. ನಾನು ಮನ ಆರಾಧನೆ. ಸೊ ಇವತ್ತಿನ ನೋಡೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ, ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೀವು ಮೊಬೈಲ್ ಯೂಸ್ ಮಾಡ್ತಿರುವಾಗ ನಿಮಗೆ ನೋಡ್ತಿರ್ಬೋದು ಎಮರ್ಜೆನ್ಸಿ ಅಲರ್ಟ್ ಬಂದಿರ್ಬೋದು. ಸೊ ಇದು ಏನಂತ ಇವತ್ತಿನ ನೋಡೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಹೀಗೆ ಮಾಡಿದ್ರಿಂದ ನಾ ಹಾಕೋ ಲೈಬ್ರರಿ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ನೀವು ಮೊಬೈಲ್ ಯೂಸ್ ಮಾಡ್ತಿರುವಾಗ ಸೊ ನಿಮಗೆ ನೋಡ್ತಿರ್ಬೋದು ಈ ರೀತಿಯಾಗಿ ನಿಮಗೆ ಎಮರ್ಜೆನ್ಸಿ ಅಲರ್ಟ್ ಬಂದಿರ್ಬೋದು. ಸೊ ಇದೇನಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ಯಾವುದೋ ಒಂದು ಭಯಪಡುವ ಅಗತ್ಯವಿಲ್ಲ. ಸೊ ಈಗ ನೀವು ಏನಂತ ನಿಮ್ಮನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ಇಲ್ಲಿ ಇದು ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆಯಿಂದ ಸೇಲ್ ಬ್ರ್ಯಾಂಡ್ ಕಾಸ್ಟಿಂಗ್ ಸಿಸ್ಟಮ್ ಮೂಲಕ ಕಳುಹಿಸಲಾದ ಮಾದರಿ ಪರೀಕ್ಷೆ ಸಂದೇಶವಾಗಿದೆ. ನಿಮ್ಮ ಕಡೆಯಿಂದ ಯಾವುದೇ ಕ್ರಿಯೆ ಅಗತ್ಯವಿಲ್ಲ, ಅದ ಕಾರಣ ದಯವಿಟ್ಟು ಈ ಒಂದು ಸಂದೇಶವನ್ನು ನಿರ್ಲಕ್ಷಿಸಿ. ಅಂದರೆ ಇದು ಗೌರ್ಮೆಂಟ್ ಅವರು ಎಮರ್ಜೆನ್ಸಿಯಾಗಿ ನೀಡಿರ್ತಾರೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಜಾರಿಗೊಳಿಸುತ್ತಿರುವ ಪ್ಯಾನ್ ಇಂಡಿಯಾ ತುರ್ತು ಎಚ್ಚರಿಕೆ ಅಂದರೆ ಎಮರ್ಜೆನ್ಸಿ ವ್ಯವಸ್ಥೆಯನ್ನು ಪರೀಕ್ಷಿಸಲು ಈ ಸಂದೇಶವನ್ನು ಕಳುಹಿಸಲಾಗಿದೆ. ಇದು ಸಾರ್ವಜನಿಕ ಸುರಕ್ಷತೆಯನ್ನು ಹೆಚ್ಚಿಸಲು ಮತ್ತು ತುರ್ತು ಸಂದರ್ಭಗಳಲ್ಲಿ ಸಕಾಲಿಕ ಎಚ್ಚರಿಕೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದು ಅಂದರೆ ಎಮರ್ಜೆನ್ಸಿಯಲ್ಲಿ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಯಾವುದೇ ಒಂದು ಭಯಪಡುವ ಅಗತ್ಯವಿಲ್ಲ ಅಂತ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇದ್ದರೆ ಪ್ರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.